ಶಿಗ್ಗಾವಿ ಆಯಿತು. ಇನ್ನೂ ಒಂದು ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ ಉಪಚುನಾವಣೆ, ಅದು ಚನ್ನಪಟ್ಟಣ. ಇನ್ನೂ ಕೂಡ ಚನ್ನಪಟ್ಟಣ ಟಿಕೆಟ್ ಸಸ್ಪೆನ್ಸ್ ಆಗಿದೆ. ಮೈತ್ರಿಯಲ್ಲಿ ಚನ್ನಪಟ್ಟಣ ಟಿಕೆಟ್ನ ಬಗ್ಗೆ ಒಮ್ಮತ ಮೂಡಿಲ್ಲ. ಇನ್ನೂ ಕೂಡ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ, ಆದರೂ ಸಹ ಟಿಕೆಟ್ ಕಗ್ಗಟ್ಟು ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಚನ್ನಪಟ್ಟಣ ದೋಸ್ತಿ ಟಿಕೆಟ್ ಇವತ್ತೇ ಫೈನಲ್ ಆಗೋ ಸಾಧ್ಯತೆ ಇದೆ. ಸಂಜೆ 4 ಗಂಟೆಗೆ ಜೆಡಿಎಸ್ ಕೋರ್ ಕಮಿಟಿ ಸಭೆ ಇದೆ. ಬಿಡದಿ ತೋಟದ ಮನೆಯಲ್ಲಿ ಟಿಕೆಟ್ ಮೀಟಿಂಗ್ ನಡೆಯುತ್ತೆ. ಚನ್ನಪಟ್ಟಣ ಬಿಜೆಪಿಗೆ ಬಿಟ್ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸ್ಕೋಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯಲಿದೆ. ಇನ್ನು ನಿಖಿಲ್ ಯೋಗೇಶ್ವರ್ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಪಕ್ಕ. ಕೋರ್ ಕಮಿಟಿ ಅಧ್ಯಕ್ಷರೇ ಇಲ್ಲದೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಕೋರ್ ಕಮಿಟಿ ಅಧ್ಯಕ್ಷ ಜಿಟಿಡಿ ಇವತ್ತಿನ ಸಭೆಗೆ ಬರಲ್ಲ. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಜಿಟಿಡಿ. ಶಾಸಕಾಂಗ ನಾಯಕ ಸ್ಥಾನ ತಪ್ಪಿದ್ರಿಂದ ಜಿಟಿಡಿ ದೂರ ಉಳಿದಿದ್ದಾರೆ. ಬಹಿರಂಗ ವೇದಿಕೆಯಲ್ಲೇ ಸಿಎಂ ಪರ ಮಾತಾಡಿದ್ರು ಜಿಟಿ ದೇವೇಗೌಡ. ದಸರಾ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆಯಲ್ಲಿ ಜಿಟಿಡಿ ಆಡಿದಂತಹ ಮಾತು ಬಹಳ ದೊಡ್ಡ ಸದ್ದು ಮಾಡಿತ್ತು. ಈಗ ಚನ್ನಪಟ್ಟಣ ಅಭ್ಯರ್ಥಿ ಹೆಸರು ಇವತ್ತೇ ಫೈನಲ್ ಆಗುತ್ತಾ ಅನ್ನೋದನ್ನ ನೋಡಬೇಕು. ಕೋರ್ ಕಮಿಟಿ ಸಭೆ ಇದೆ ಇವತ್ತು ಸಂಜೆ 4 ಗಂಟೆಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿಶಿವರಾಮ್, ಈಗ ಸಂಡೂರಾಯ್ತು, ಶಿಗ್ಗಾವಿ ಆಯ್ತು, ಆದ್ರೆ ಚನ್ನಪಟ್ಟಣ ಕತೆ ಏನು ಅಂತ ಆರಂಭದಿಂದಲೂ ಬಹಳ ದೊಡ್ಡ ಚರ್ಚೆ ಆಗಿತ್ತು ಚನ್ನಪಟ್ಟಣ ಟಿಕೆಟ್ಗಾಗಿ. ಈಗ ಟಿಕೆಟ್ ಬಿಜೆಪಿಗೆ ಸಿಗಬೇಕಾ ಜೆಡಿಎಸ್ ಸಿಗಬೇಕಾ ಅನ್ನೋದೇ ಇನ್ನು ಫೈನಲ್ ಆದಂತೆ ಕಾಣಿಸ್ತಾ ಇಲ್ಲ. ಸೊ ಇವತ್ತೊಂದು ಕ್ಲಾರಿಟಿ ಸಿಗುತ್ತಾ? ಫೈಟ್ ಹೇಗೆ ನಡೀತದೆ ಶ್ವೇತಾ? ಇವತ್ತು ಅಂತಿಮ ಆಗಬಹುದು ಚನ್ನಪಟ್ಟಣದಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ. ನಿನ್ನೆ ಕೂಡ ಸಭೆಯನ್ನ ಮಾಡಲಾಗಿದೆ. ಆ ಸಭೆಯಲ್ಲಿ ಒಂದು ನಿರ್ಣಯಕ್ಕೆ ಬಂದಂತೆ ಕಾಣ್ತಾ ಇಲ್ಲ. ಆದ್ರೆ ಮೂಲಗಳ ಮಾಹಿತಿಯ ಪ್ರಕಾರ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ ಅವರಿಗೆ ಟಿಕೆಟ್ ಅನ್ನ ಕೊಡೋದಾದ್ರೆ ಅವರು ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧೆ ಮಾಡಲಿ ಹೇಳುವಂತ ಒಂದು ಅಭಿಪ್ರಾಯವೂ ಕೂಡ ಸಭೆಯಲ್ಲಿ ವ್ಯಕ್ತವಾಯಿತು ಎನ್ನುವಂಥದ್ದು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿಗೆ ಸಿಪಿ ಯೋಗೇಶ್ವರ್ ಸಪೋರ್ಟ್ ಅನ್ನ ಮಾಡೋದಾದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ನಿನ್ನೆ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ ಎನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಸಿಪಿ ಯೋಗೇಶ್ವರ್ ಅವರಿಗೆ ಬಿಜೆಪಿಯನ್ನ ಬಿಟ್ಟು ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಇಷ್ಟ ಇದ್ದಂತೆ ಕಾಣ್ತಾ ಇಲ್ಲ. ತಾನು ಬಿಜೆಪಿಯಿಂದನೇ ಸ್ಪರ್ಧೆ ಮಾಡ್ತೀನಿ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚುನಾವಣೆ ಆಗಲಿ, ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಗೆಲ್ಲೋಣ ಎನ್ನುವಂತ ಒಂದು ತನ್ನ ಅಭಿಪ್ರಾಯವನ್ನು ಸಿಪಿ ಯೋಗೇಶ್ವರ್ ಅವರು ಕೂಡ ಜೆಡಿಎಸ್ ನಾಯಕರುಗಳಿಗೆ ಕಳಿಸಿದಂತೆ ಕಾಣ್ತಾ ಇದೆ. ಪ್ರಮುಖವಾಗಿ ನಿನ್ನೆ ಕುಮಾರಸ್ವಾಮಿ ಅವರು ಇರಬಹುದು, ಪ್ರಮುಖ ನಾಯಕರುಗಳು ಸಭೆಯಲ್ಲಿ ಚರ್ಚೆಯನ್ನು ಮಾಡಿದಾಗ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಮನಸ್ಸು ಕುಮಾರಸ್ವಾಮಿ ಅವರಿಗಿದ್ರು ಕೂಡ ಸಿಪಿ ಯೋಗೇಶ್ವರ್ ಅವರ ಸಹಕಾರ ತುಂಬಾ ಮುಖ್ಯವಾಗಿರುತ್ತೆ. ಆದ್ರೆ ಸಿಪಿ ಯೋಗೇಶ್ವರ್ ಕೂಡ ಎಲ್ಲಿಯೂ ತನ್ನ ಪಟ್ಟನ್ನ ಸಡಿಲ ಮಾಡ್ತಾ ಇಲ್ಲ. ಮೊನ್ನೆ ಜೆಡಿಎಸ್ ನಾಯಕರ ಜೊತೆ ಸಿಪಿ ಯೋಗೇಶ್ವರ್ ಸಭೆಯನ್ನ ಮಾಡಿದ್ರು. ನನಗೆ ಟಿಕೆಟ್ ಅನ್ನ ಕೊಡಬೇಕು ನೀವು, ನಾವು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನ ಮಾಡೋಣ, ಎನ್ಡಿ ಅಭ್ಯರ್ಥಿಯಾಗಿ ಗೆಲ್ಲೋಣ, ಡಿಕೆ ಶಿವಕುಮಾರ್ ಸಹೋದರರಿಗೆ ಮತ್ತೊಮ್ಮೆ ರಾಜಕೀಯವಾಗಿ ಪೆಟ್ಟನ್ನ ಕೊಡೋಣ ಹೇಳುವಂತ ಒಂದು ಸಂದೇಶವನ್ನ ಜೆಡಿಎಸ್ನ ಪ್ರಮುಖ ನಾಯಕರುಗಳ ಮುಂದೆ ಕುಮಾರಸ್ವಾಮಿಗೆ ಅವರು ಸಂದೇಶವನ್ನ ಕಳಿಸಿದ್ರು. ನಿನ್ನೆ ಕೂಡ ಸಭೆಯನ್ನು ಮಾಡಲಾಗಿದೆ. ಆದರೆ ಪೂರ್ಣವಾಗಿ ಸಭೆಯಲ್ಲಿ ನಿರ್ಣಯಕ್ಕೆ ಇನ್ನೂ ಕೂಡ ಬಂದಿಲ್ಲ. ಒಂದು ಜೆಡಿಎಸ್ಗೆ ಇರುವಂತದ್ದು, ಒಂದು ವೇಳೆ ಸಿಪಿ ಯೋಗೇಶ್ವರೇ ಸ್ಪರ್ಧೆ ಮಾಡಬೇಕುವಂತ ಪಟ್ಟನ್ನು ಸಡಲ ಮಾಡದೆ ಹೋದ್ರೆ ಅವರು ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧೆ ಮಾಡಲಿ ಎನ್ನುವಂತ ಒಂದು ಅಭಿಪ್ರಾಯಗಳು ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ಸುತ್ತಿನ ಚರ್ಚೆ ಇದೆ. ಆದರೆ ಸಿಪಿ ಯೋಗೇಶ್ವರ್ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ? ಒಂದು ವೇಳೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಮನಸ್ಸನ್ನ ಮಾಡಿದ್ರೆ ಆಗ ಸಿಪಿ ಯೋಗೇಶ್ವರ್ ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧೆ ಮಾಡಲಿ ಎನ್ನುವಂತ ಕುಮಾರಸ್ವಾಮಿ ಅವರ ಮತ್ತು ಜೆಡಿಎಸ್ ನಾಯಕರ ಒಂದು ಅಭಿಪ್ರಾಯಕ್ಕೆ ಇವರು ಓಕೆ ಅಂತಾರ ಎನ್ನುವಂಥದ್ದು ಈಗಿರುವ ಪ್ರಶ್ನೆ. ಹಾಗಾಗಿ ಇವತ್ತೊಂದು ಸಭೆ ಇದೆ. ಆ ಸಭೆಯಲ್ಲಿ ನಿಶ್ಚಿತವಾಗಿ ಇವತ್ತು ಘೋಷಣೆ ಆಗತ್ತೆ ಮತ್ತು ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು ಸಂದೇಶವನ್ನು ಹೈಕಮಾಂಡ್ಗೆ ಕಳಿಸಿಕೊಳ್ಳಲಿದ್ದಾರೆ. ಎಸ್, ಥ್ಯಾಂಕ್ ಯು ರವಿಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.